ಚೀನಾ ಸೇರಿದಂತೆ ಹಲವು ದೇಶಗಳಲ್ಲಿ ಹೆಚ್ಚುತ್ತಿರುವ ಕೊರೋನಾ ವೈರಸ್ ಮಧ್ಯೆ ಒಮಿಕ್ರಾನ್ ಹೊಸ ಉಪ ವೇರಿಯಂಟ್ BF7 ಎಂಬ ಹೊಸ ವೈರಸ್ ಜನರಲ್ಲಿ ಭಯವನ್ನ ಹೆಚ್ಚಿಸುತ್ತಿದೆ. ಕೊರೋನಾ ವೈರಸ್ನ ರೂಪಾಂತರ BF7 ಚೀನಾದ ಜನರನ್ನ ಮತ್ತೊಮ್ಮೆ ಹೈರಾಣಾಗಿಸಿದೆ. ಈ ರೂಪಾಂತರದ 4 ಕೇಸ್ಗಳು ನಮ್ಮ ಭಾರತದಲ್ಲೂ ವರದಿಯಾಗಿವೆ. ಚೀನಾದಲ್ಲಿ ವಿನಾಶವನ್ನು ಉಂಟು ಮಾಡುವ ಒಮಿಕ್ರಾನ್ ರೂಪಾಂತರದ ಹೊಸ ಉಪ ವೇರಿಯಂಟ್ BF7ನ ರೋಗದ ಲಕ್ಷಣಗಳು ಯಾವ ರೀತಿಯಾಗಿವೆ ಎಂಬುದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಮಿಕ್ರಾನ್ ರೂಪದಂತೆ ಅದರ ಉಪರೂಪ BF7 ಹಲವಾರು ರೋಗ ಲಕ್ಷಣಗಳನ್ನು ಹೊಂದಿದೆ. ಜ್ವರ, ಕೆಮ್ಮು, ಗಂಟಲು ನೋವು, ವಾಕರಿಕೆ ಮತ್ತು ಅತಿಸಾರ ಇದರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಇದಲ್ಲದೆ ಎದೆಯ ಮೇಲ್ಭಾಗದಲ್ಲಿ ಮತ್ತು ಗಂಟಲಿನ ಬಳಿ ನೋವು ಉಂಟಾಗುತ್ತದೆ, ಉಸಿರಾಟದ ವ್ಯವಸ್ಥೆಯ ಸೋಂಕಿಗೆ ಒಳಗಾಗುತ್ತದೆ. ಇದಲ್ಲದೆ ಸೋಂಕಿತ ರೋಗಿಯು ಸೀನುವಿಕೆ, ನೆಗಡಿ ಅಥವಾ ಮೂಗು ಕಟ್ಟುವಿಕೆ ಸಮಸ್ಯೆಗಳು ಸಹ ಉಂಟಾಗಬಹುದು. ಕೇಂದ್ರದ ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಶನಿವಾರ ಭಾರತದಲ್ಲಿ 24 ಗಂಟೆಗಳಲ್ಲಿ 201 ಹೊಸ ಕೊರೋನಾ ವೈರಸ್ ಪ್ರಕರಣಗಳು ವರದಿಯಾಗಿದ್ದು, ದೇಶದಲ್ಲಿ ಒಟ್ಟು ಕೊರೋನಾ ರೋಗಿಗಳ ಸಂಖ್ಯೆ 3,397 ಏರಿಕೆಯಾಗಿದೆ. ದೇಶದ ಕೊರೋನಾ ಸೋಂಕಿತ ಧನಾತ್ಮಕ ಪ್ರಮಾಣವು %0.14. ನಿಮ್ಮಲ್ಲೂ ಈ ಕೊರೋನಾ ವೈರಸ್ನ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಎಚ್ಚೆತ್ತುಕೊಂಡು ಕೋವಿಡ್ ಟೆಸ್ಟ್ ಮಾಡಿಸಿ, ಇದರೊಂದಿಗೆ ನಿಮ್ಮನ್ನು ಕ್ವಾರಂಟೈನ್ ಮಾಡಿಕೊಳ್ಳಿ, ವೈದ್ಯರೊಂದಿಗೆ ಸಂಪರ್ಕದಲ್ಲಿರಿ. ಇದಲ್ಲದೆ ಪಾಸಿಟಿವ್ ರಿಪೋರ್ಟ್ ಬಂದಾಗ ವೈದ್ಯರ ಸೂಚನೆಗಳನ್ನು ಪಾಲಿಸಿ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.